ನಮಸ್ತೆ. 24x7 ಕರ್ನಾಟಕ ಡಾಟ್ ಕಾಮ್ಗೆ ಸ್ವಾಗತ, ಸುಸ್ವಾಗತ. ವಿಶೇಷ ಈಗ ನಾವು ಭೇಟಿ ಮಾಡಲು ಬಂದಿರುವಂತದ್ದು ಕೋಲಾರ ಡಿಸ್ಟ್ರಿಕ್ಟ್ ಮಾಲೂರು ತಾಲೂಕಿನ ಗ್ರಾಮ ಪಂಚಾಯತಿ ಸದಸ್ಯರನ್ನು. ಅವರು ಇದೇ ಮೊದಲನೇ ಬಾರಿ ನಿಂತು ವಿಜೇತರಾಗಿರುವಂತದ್ದು. ಬನ್ನಿ, ಅವರ ಜೊತೆ ಕುಳಿತು ಅವರ ಒಂದು ಕಿರು ಪರಿಚಯವನ್ನು ಮಾಡಿಕೊಳ್ಳೋಣ. ನಮಸ್ತೆ ಸರ್. ನಮಸ್ತೆ ಸರ್. ನಿಮ್ಮ ಹೆಸರು? ಜಿ ಎಂ ಕೃಷ್ಣಪ್ಪ ಅಂತ. ಜಿ ಎಂ ಕೃಷ್ಣಪ್ಪ ಅಂತೇಳಿ, ಯಾವ ಗ್ರಾಮ ಪಂಚಾಯತಿಯಿಂದ ನೀವು ಆಯ್ಕೆ ಆಗಿರುವಂತ ಸರ್? ಈಗ ಗಡಸಿವರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಗುಡ್ನಳ್ಳಿ ಗ್ರಾಮದಿಂದ. ಗುಡ್ನಳ್ಳಿ ಗ್ರಾಮದಿಂದ ಆಗಿರುವಂತ ಹೇಗೆ ಅನ್ನಿಸ್ತದೆ ಸರ್ ಈ ಒಂದು ರಾಜಕೀಯ ಜೀವನ? ಈಗ ನಮಗೆ ರಾಜಕೀಯ ಜೀವನದಲ್ಲಿ ನಮಗೆ ಹೆಚ್ಚಿನ ಜನರು ಗುಡ್ನಳ್ಳಿ ಇದು ಗ್ರಾಹಕರು ಇವರು ನಮ್ಮ ಹಿತಾಸ್ತಿ ಬರೀ ನೀರಿಗೆ ಜನರು ಭಾರಿ ಒಂದು ನಮ್ಮ ಏಳು ಬರಾಕಿದೆ. ಇದರಲ್ಲಿ ನಮ್ಮ ಅವಧಿಯಲ್ಲಿ ಒಂದು ಬೋರಲ್ಲಿ ನೀರು ಸಿಕ್ಕಿಲ್ಲ. ನೀರಿನದು ಭಾರಿ ತೊಂದರೆ ಆಗಿದೆ. ನೀರಿನ ಭಾವನೆ ತಿಳಿಸ್ಬೇಕಾದ್ರೆ ನಾವು ಈಗ ಶಾಶ್ವತ ನೀರಾವರಿ ಬೇಕಂತ ಹೋರಾಟ ಸಾಕಷ್ಟು ಮನೆಯಲ್ಲಿ ಕೊಟ್ಟಿದ್ದೀರಿ, ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದೀರಿ, ಇ ಒ ಕೊಟ್ಟಿದ್ದೀರಿ, ಸಿ ಎಮ್ ಗಂಟೆ ಕೂಡ ಕೊಟ್ಟಿದ್ದೀರಿ. ಆದರೆ ಇನ್ನೂ ಯಾವುದೇ ಕಾರ್ಯಗತ ಆಗಿಲ್ಲ. ಇದು ಒಂದು ದೊಡ್ಡ ಸವಾಲಾಗಿ ನಮ್ಮ ತಾಲೂಕಿಗೆ, ನಮ್ಮ ಊರಲ್ಲಿ, ನಮ್ಮ ಜಿಲ್ಲೆಗೆ ಒಂದು ಸವಾಲು ಅಂತ ಹೇಳ್ಬೋದು. ಸವಾಲಾಗಿ ನಿಂತಿರುವಂಥದ್ದು ಸರ್. ಅದೇ ರೀತಿ ಈಗ ನೀವು ವಿಜೇತರಾದಂತಹ ಸಂದರ್ಭದಲ್ಲಿ ಎಷ್ಟು ಬಹುಮತಗಳಿಂದ ಈ ಬಾರಿ ವಿಜೇತರಾದಂತಹ? ನಾವು 175 ತಗೊಂಡ್ರೆ ಅದರಲ್ಲಿ 175 ಒಟ್ಟು ಲೀಡ್ ಅಂತ ಲೀಡಲ್ಲಿ. ಈಗ ಯಾವ ಪಕ್ಷದ ಫಾಲೋವರ್ಸ್ ಆಗಿರುವಂತ ಸರ್? ಈಗ ನಾವು ನಮ್ಮ ಹಿಂದಿನ ಅವಧಿಯಲ್ಲಿ ಎಸ್ ಎನ್ ಕೃಷ್ಣ ಶೆಟ್ಟಿ ಅವರು ಫಾಲೋವರ್ಸ್ ಆಗಿ ನಮ್ಮ ರಾಜಕೀಯ ಜೀವನದಲ್ಲಿ ಬಿಡಿಸ್ಕೊಂಡಿದ್ದೆ. ಅದೇ ಥರ ನಮ್ಮ ಬಚ್ಚೇಗೌಡರು ಇನ್ನೊಬ್ಬರು ನಮ್ಮ ಸಹೋದ್ಯೋಗಿಗಳು ಗ್ರಾಮ ಪಂಚಾಯತ್ ಸದಸ್ಯರಂತ ಬಚ್ಚೇಗೌಡರು ಇದ್ದಾರೆ, ಅವರು ಕೂಡ ನಮ್ಮ ಜೊತೆಯಲ್ಲಿ ಅವರು ಕೂಡ ವಿಜೇತರಾಗಿದ್ದಾರೆ. ಆಮೇಲೆ ವೆಂಕಟಗಿರಪ್ಪನವರು, ಆಮೇಲೆ ಜಿ ಪಿ ಮುನಿಯಪ್ಪನವರು, ಆಮೇಲೆ ಬೀದಪ್ಪನವರು, ಆಮೇಲೆ ನಾರಾಯಣಸ್ವಾಮಿಯವರು, ಇವರೆಲ್ಲ ನಮ್ಮ ಸ್ನೇಹಿತರು ನಮಗೆ ಸಪೋರ್ಟ್ ಕೊಟ್ಟು ಬೆನ್ನೂರಲ್ಲಿ ನಿಂತ್ಕೊಂಡು ನಮ್ಮ ವಿಜೇತರಾಗಿ ಮಾಡಿ ಸ್ಥಾನಕ್ಕೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟರು ಸರ್. ಅದೇ ರೀತಿ ಈಗ ನಿಮ್ದು ಆಲ್ರೆಡಿ 3.5 ವರ್ಷ ಅವಧಿ ಕಳೆದಿದೆ ಸರ್. ಈ ಒಂದು ಅವಧಿಯಲ್ಲಿ ಯಾವ ರೀತಿ ಈಗ ನೀವು ಆ ಜನತೆಗೆ ಒಂದು ಮನೆಗಳಾಗಿರ್ಬೋದು, ಒಂದು ಶೌಚಾಲಯಗಳಾಗಿರ್ಬೋದು, ಯಾವ ರೀತಿ ಈಗ ಒಂದು ಜನಸೇವೆಯನ್ನೆಲ್ಲ ನೀವು ಮಾಡ್ತಾ ಬಂದಂತ ಸರ್? ಒಂದು ಮೂಲಭೂತ ಸೌಕರ್ಯ, ನಾವು ಭ್ರಷ್ಟಾಚಾರ ರಹಿತ, ಯಾರೇ ಒಂದು ರೂಪಾಯಿ ಕೂಡ ಲಂಚ ತೆಗೆದುಕೊಂಡಿದ್ರು ಅವರು ಯಾರು ಬಡತನದ ಇರ್ತಾರೋ ಅಂಥವ್ರಿಗೆ ಮನೆಗೆ ಗುರುಸಿ ಮನೆಗಳನ್ನು ಕೊಟ್ಟಿರ್ತಂಥದ್ದು, ಆಮೇಲೆ ಶೌಚಾಲಯಗಳಿಂದ ಕೊಟ್ಟಿರ್ತಂಥದ್ದು, ಆಮೇಲೆ ರಸ್ತೆ ಸಿಮೆಂಟ್ ರಸ್ತೆ ಎಸ್ ಸಿ ಕಾಲೋನಿ ಇರ್ಬೋದು, ಜನರಲ್ ಕಾಲೋನಿ ಇರ್ಬೋದು, ಎಲ್ಲ ರಸ್ತೆಗಳು ಮಾಡಿದ್ದಾರೆ, ಬೀದಿ ದೀಪಗಳ ಅಳವಡಿಸಿದಂತ ಇರ್ಬೋದು. ಆಮೇಲೆ ಶಾಲಾ ಹೆಚ್ಚಿನವಾಗಿ ಶಾಲೆಗೆ ಪ್ರತಿ ವರ್ಷ ಕೂಡ ನಾನು 50 ಉಚಿತ ನೋಟ್ ಪುಸ್ತಕಗಳು ಕೂಡ ಕೊಡ್ತಾ ಇದ್ದೀನಿ. ಅದ್ರ ಯಾವುದೇ ಒಂದು ಯಾವ ನಮ್ಮ ಪೂರ್ತಿ 15 ವರ್ಷದಿಂದ ಕೊಟ್ಕೊಂಬರ್ತಾ ಇದ್ದೀನಿ. ಅದೇ ಥರ ಮುಂದಿನ ದಿನ ನಾನು ಇರೋವರೆಗೂ ಆ ಸೇವೆಯನ್ನು ಮಾಡ್ಕೊಂಬರ್ತೀನಿ ಅಂತೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಹೆಚ್ಚಾಗಿ ನಮಗೆ ನಾವು ಯಾವುದೇ ಒಂದು ಖಾತೆ ಮಾಡಬೇಕಾದ್ರೆ ಇದು ಮಾಡಬೇಕಾದ್ರೆ ಬೇರೆಯವರೆಲ್ಲ ಲಂಚ ತಗೊಂಡು ಅವ್ರ ಹತ್ರ ಗಮನಿಸಿ ಕೆಲಸ ಮಾಡ್ತಾರೆ ಅಂಥವೆಲ್ಲ ನನಗೆ ಇಷ್ಟ ಆಗಲ್ಲ. ನಾವೇನಿದ್ರು ಕೂಡ ಒಂದು ಯಾವುದೇ ಜನಸೇವೆ ಮಾಡೋಕ್ಕೆ ಬಂದಿದ್ರಿ, ಜನಗಳಿಂದ ಆಯ್ಕೆ ಆಗಿ ಬಂದಿದ್ರಿ, ಅದು ಒಳ್ಳೆ ಕೆಲಸ ಮಾಡಬೇಕು. ಯಾವ್ರ ಹತ್ರ ಒಂದೇ ಒಂದು ರೂಪಾಯಿ ಕೂಡ ಕಟ್ಸ್ಕೊಂಡ್ರೆ ಏನಿದೆ ಫೀಸ್ ಕಟ್ಬೇಕು ಕಂದಾಯ ಪಂಚಾಯತಿಗೆ, ಆ ಒಂದು ಕೊಟ್ಟಿದ್ರೆ ನಾವು ಆ ಕೆಲಸ ಮಾಡೋಕ್ಕೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಸರ್. ಅದೇ ರೀತಿ ಈಗ ನೀವು ಈ ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಬೇಕಾದ್ರೆ ಒಂದು ಸಾಧಾರಣ ವ್ಯಕ್ತಿ ಆಗಿದ್ಕೊಂಡು ಈ ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡುವಂತದ್ದು, ಅಥವಾ ನಿಮ್ಮ ಹಿರಿಯರು ತಂದೆ ತಾಯಿ ಸಹೋದರ ಯಾರಾದರೂ ಒಂದು ರಾಜಕೀಯ ಜೀವನದಲ್ಲಿ ಇದ್ದಂಥದ್ದು ಸರ್? ಇಲ್ಲ, ನಮ್ಮ ಕುಟುಂಬದಲ್ಲಿ ಯಾರು ರಾಜಕೀಯದವರು ಇಲ್ಲ. ನಾನು ಹಿಂದೆ ಒಂದು 10 ವರ್ಷ ಹಿಂದ್ಗಡೆ ನಾನು ಇದು ರಾಜಕೀಯ ಜೀವನದಲ್ಲಿ ಸ್ಪರ್ಧಿಸಿದ್ದೆ. ಬರೀ ಕೇವಲ 3 ಓಟ್ಗಳಿಂದ ನಾನು ಪರಾಗೊಂಡು ಆವತ್ತು ಇದಾಯಿತು. ಮತ್ತೆ ನಮಗೆ ಅವಕಾಶ ಬಂತು. ಆ ಅವಕಾಶ ಬಂದಾಗ ಜನರು ನನ್ನ ಗುರುಸಿ ಆಯ್ಕೆ ಮಾಡಿ ಕಳಿಸಿದ್ರು, ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಅದೇ ರೀತಿ ನಾನು ಅವ್ರ ಜನರಿಗೆ ಯಾವುದೇ ಥರ ದ್ರೋಹ ಬಂದಿದ್ರು ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸರ್, ಏನು ಅನ್ಕೊಂಡಿದೆ ಈ ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡುವಂಥ ಸರ್? ನಾನು ಜನರು ಸಾಮಾನ್ಯರಿಗೆ ತಿಳುವಳಿಕೆ ಅಂತ ಇಲ್ಲದಂಥವ್ರಿಗೆ ಒಳ್ಳೆ ತಿಳುವಳಿಕೆ ಹೇಳಿ ಅವರಿಗೆ ಸರ್ಕಾರದಿಂದ ಬರುವಂಥ ಸವಲತ್ತುಗಳನ್ನು ಪ್ರಾಮಾಣಿಕವಾಗಿ ಸಲ್ಲಿಸ್ಬೇಕಂತ ಹೇಳ್ಬಿಟ್ಟು ನಾನು ಈ ರಾಜಕೀಯ ಜೀವನಕ್ಕೆ ಬಂದಿದ್ದೀನಿ. ಆದರೆ ಈಗ ಈ ನೀರಿನ ಪ್ರಭಾವದಿಂದ ನಮಗೆ ಸಾಕಷ್ಟು ಬೇಸರ ಆಗ್ಬಿಟ್ಟಿದೆ. ಈ ನೀರಿಂದೇ ಜಾಸ್ತಿ ನಮಗೆ ಇತ್ತು ಹಳ್ಳಿನಲ್ಲಿ ಇದಾಗ್ತಿರೋದು. ಅದರಿಂದ ನೀರಿನದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿದೆ. ಈಗಾಗಲೇ ನಮ್ಮ ತಾಲೂಕು ಇವರು ಡಾಕ್ಟರ್ ಸುಧಾ ಅಂತ ಹೇಳ್ಬಿಟ್ಟು ತಹಸೀಲ್ದಾರ್ ವ್ಯವಸ್ಥೆ ಬಂದಿದ್ದಾರೆ. ನಮ್ಮ ಕೆರೆ ಅಂಗಳದಲ್ಲಿ ಸರ್ವೆ ಮಾಡಿ ಒಂದು ಬೋರ್ವೆಲ್ ಖಾಸಗಿಯವ್ರು ಕರೆಸ್ಬಿಟ್ಟು ಗೌರ್ಮೆಂಟ್ ಜಾಗದಲ್ಲಿ ಬೋರ್ವೆಲ್ ಕೊಟ್ಟಿದ್ದಾರೆ. ಆ ಬೋರ್ವೆಲ್ ಕೂಡ ವಸೆ ಅದರಲ್ಲಿ ನೀರಿದೆ, ಅದನ್ನು ವಶಕ್ಕೆ ಪಡ್ಕೊಂಡು ನಾವು ಗ್ರಾಮಕ್ಕೆ ನೀರು ಬೇಕಂತ ಹೇಳ್ಬಿಟ್ಟು ಈಗಾಗಲೇ ನಾವು ಜಿಲ್ಲಾಧಿಕಾರಿ ಮುಖಾಂತರ ಮನವಿ ಕೊಟ್ಟಿದ್ದೀರಿ, ತಹಸೀಲ್ದಾರ್ಗೂ ಮನವಿ ಕೊಟ್ಟಿದ್ದೀರಿ, ಜಿಲ್ಲಾ ಪಂಚಾಯತಿಗೆಲ್ಲ ಕೊಟ್ಟಿದ್ದೀರಿ. ಈ ಸರ್ವೆ ಆಗಿ ಬೋರ್ನ್ ಕೂಡ ಇದ್ಬಿಟ್ಟಿದ್ದಾರೆ. ಬೋರ್ನ ನೀರನ್ನು ಮಾತ್ರ ಸರ್ ಇದನ್ನು ತಗೊಂಡು ನಮ್ಮ ಗ್ರಾಮಕ್ಕೆ ಬಿಡಬೇಕು. ಆ ಒಂದು ಮಟ್ಟದಲ್ಲಿದೆ. ಈಗ ನಾಳೆ ಕೂಡ ಜಿಲ್ಲಾಧಿಕಾರಿ ಭೇಟಿ ಆಗೋಕೆ ನಾನು ಹೋಗ್ತಾ ಇದ್ದೀನಿ. ಆಮೇಲೆ ಈ ಒಂದು ಗ್ರಾಮದಲ್ಲಿ 56 ಎಕರೆ ಗೋಮಾಳ ಜಮೀನಿದೆ. ಆ ಜಮೀನಲ್ಲಿ ಮಶಾಣ ಇಲ್ಲ. ಇದು ಗ್ರಾಮಕ್ಕೆ ಮುಖ್ಯವಾಗಿ ಮಶಾಣ ಇಲ್ಲ.
ಮಶಾನ ಬೇರೆಯವರು ಅವರು ಖಾಸಗಿ ಅವರ ಹೊಲದಲ್ಲಿ ತೋಟಗಳಲ್ಲಿ ಹಾಕೊಂತಿದ್ರೆ ಅವ್ರು ಕೂಡ ನಾಲ್ಕು ಎಕರೆ ಮಂಜೂರು ಮಾಡ್ಬೇಕಂತ ಜಿಲ್ಲಾಧಿಕಾರಿ ಮನವಿ ಕೊಟ್ಟಿದ್ರು. ಹಾಗೆ ಇನ್ನು ಸ್ಕೂಲ್ಗೆ ಒಂದು ಕಾಂಪೌಂಡ್ ಮಾಡ್ಬೇಕಂತ ಕೊಟ್ಟಿದ್ರಿ ಶಾಲಾ ಸರ್ಕಾರಿ ಸ್ಕೂಲ್ಗೆ, ಅದು ಎರಡು ಎಕರೆ ಮಕ್ಕಳು ಆಟ ಆಡೋಕ್ಕೆ ಶಾಲಾ ಮೈದಾನ ಕೂಡ ಮಾಡೋಕ್ಕೆ ಕೂಡ ಒಂದು ಮನವಿ ಕೊಟ್ಟಿದ್ರಿ. ಇವೆಲ್ಲ ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡಬೇಕು. ಇನ್ನೊಂದು 2 ವರ್ಷದಲ್ಲಿ 1 ವರ್ಷದಲ್ಲಿ ಇವೆಲ್ಲ ಪೂರ್ತಿ ನನ್ನ ಅವಧಿ ಮುಗಿಸ್ಕೊಳ್ಳಿ ಎಲ್ಲ ಕಾರ್ಯಕ್ರಮ ಮುಗಿಸಿ ನಾನು ಸೇವೆ ಸಲ್ಲಿಸ್ಬೇಕಂತ ಅನ್ಕೊಂಡಿದ್ದೀನಿ ಸರ್. ಅದೇ ರೀತಿಯ ಎಲ್ಲ ಕೆಲಸ ಕಾರ್ಯಗಳು ನಿಮ್ಮ ವತಿಯಿಂದ ಅಲ್ಲ, ನಿಮ್ಮ ಮೇಲಧಿಕಾರಿಗಳ ಮಟ್ಟದಲ್ಲೂ ಆಗುವಂತದ್ದು ಹಲವು ಇರುತ್ತದೆ. ಹಾಗಾಗಿ ಈಗ ನಿಮ್ಮ ಒಂದು ಗ್ರಾಮ ಪಂಚಾಯತಿಯಲ್ಲಿ ಯಾವ್ದಾದ್ರು ಕೆಲಸ ಕಾರ್ಯಗಳು ನಿಮ್ಮ ಮೇಲಧಿಕಾರಿಗಳ ಮಟ್ಟದಲ್ಲಿ ಆಗ್ಬೇಕು ಅನ್ನೋದೇನಾದ್ರೂ ನಿಮ್ಮ ಕನಸು ಏನಾದ್ರು ಕಂಡಿರುವಂತದ್ದು ಉಂಟಾ ಸರ್? ಹೌದು ಸರ್, ಈಗ ಮೇಲಧಿಕಾರಿಗಳಿಂದ ಆಗ್ಬೇಕು. ಈಗ ನಾವು ಗ್ರಾಮ ಪಂಚಾಯತಿಯಿಂದ ಒಬ್ರು ನಿಂತ್ಕೊಂಡು ಊರಿಗೆ ಚಪ್ಪಾಳೆ ತಟ್ಟಾಗಲ್ಲ, ಅದಕ್ಕೆ ಸರ್ಕಾರ ನಮ್ಗೆ ಮೇಲಧಿಕಾರಿ ಕೊಟ್ಟರೆ ನಮ್ಮೂರಲ್ಲಿ ಕೆಲಸ ಆಗ್ತದೆ. ಅದ್ಬಿಟ್ಟು ನಾವು ಒಬ್ಬರೇ ಒಬ್ಬಂದು ನಾವು ಎಷ್ಟೇ ಮನವಿ ಮಾಡಿದ್ರು ಕೂಡ ಇದಾಗ ಅದಕ್ಕೂ ಆದ್ರೂ ನಾನು ಈಗಾಗಲೇ ಲೋಕಾಯುಕ್ತಿ ಕೂಡ ಒಂದು ಕಂಪ್ಲೇಂಟ್ ಇದ್ದೀನಿ, ಸರ್ವೆ ಮಾಡಿ ನಮ್ಮ ಜಮೀನಿಗೆ 57 ಎಕರೆಗೆ ಏನು ಗೋಮಾಳ ಗೌರ್ಮೆಂಟ್ ಜಾಗ ಇದೆ ಅದು ಸರ್ವೆ ಮಾಡಿ ಇದು ಕೊಡಬೇಕಂತ ಹೇಳ್ಬಿಟ್ಟು ಈ ಸ್ಕೂಲ್ಗೆ ಮಂಜೂರು ಮಾಡ್ಬೇಕಂತ ಹೇಳ್ಬಿಟ್ಟು ಕೂಡ ಅವ್ರು ಕೂಡ ಹೋಗಿದ್ದೀನಿ. ಆ ತಹಸೀಲ್ದಾರ್ ನಾನು ಜವಾಬ್ದಾರಿ ತಗೊಂಡಿದ್ದೆ, ಕನಿಷ್ಠ ಇನ್ನೊಂದು 15-20 ವರ್ಷಗಳಿಗೆ ಸರ್ವೆ ಮಾಡ್ತಾರೆ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಹಾಗೆ CM ಕೂಡ ಒಂದು ಲೆಟರ್, ನಾವು ಇಲ್ಲಿ ಯಾವುದೇ ಹಿಂದೆ ಅಂತ CM ಕೂಡ ಒಂದು ಲೆಟರ್ ಬರ್ದಿದ್ದೀನಿ, ಪಂಚಾಯತಿ ಗ್ರಾಮ ಪಂಚಾಯತಿ ಸಚಿವರು ಕೂಡ ಬರ್ದಿದ್ದೀನಿ, ಕಂದಾಯ ಸಚಿವರು ಕೂಡ ಒಂದು ಲೆಟರ್ ಕೂಡ ಬರ್ದಿದ್ದೀನಿ. ಅವರೆಲ್ಲ ಸ್ಪಂದಿಸ್ತಾರೆ ಸರ್, ನನಗೆ ಅನಿಸ್ತೈತೆ ನಮ್ಮ ಕೆಲಸ ಯಶಸ್ವಿ ಆಗ್ತದೆ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಸರ್, ಅದೇ ರೀತಿ ನಿಮಗೆ ಈ ಒಂದು ರಾಜಕೀಯ ಜೀವನಕ್ಕೆ ಬರೋದಕ್ಕೆ ಗುರುಗಳು ಅಂತ ಯಾರಿದ್ದಾರೆ ಸರ್ ಈಗ? ಅಲ್ಲ, ನಮ್ಮ ಗುರುಗಳಂದ್ರೆ ಇದು ಬಚ್ಚೇಗೌಡರು, ವೆಂಗೀರಪ್ಪ ಇವರೆಲ್ಲ ಸಹಕಾರ ಕೊಟ್ಟರು ನಮಗೆ. ಅದೇ ರಾಜಕೀಯದಲ್ಲಿ ಹಿಂದಿನಿಂದ ಇಲ್ಲ, ನಾನು ಒಂದು ಖಾಸಗಿ ಇದರಲ್ಲಿ ಇಲ್ಲಿ ಗುಟ್ಕೆ ಥರ ಕೆಲಸ ಮಾಡಿಕೊಂಡು ಜನಸೇವೆ ಮಾಡ್ಕೊಂಡಿದ್ದೆ. ಆ ಒಂದು ನಿಟ್ಟಿನಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ ಅಂದ್ಬಿಟ್ಟು ನನ್ನ ಜನರು ಆಯ್ಕೆ ಮಾಡಿ ಕಳಿಸಿದರು. ಅದನ್ನು ನಾನು ಅವ್ರ ಋಣ ಯಾವತ್ತೂ ತೀರಿಸಕ್ಕಾಗಲಿ ಅದು ಯಾವುದೇ ದ್ರೋಹ ಬಂದಿಲ್ಲ, ಅವಾಗ ಸಾಕಷ್ಟು ನಮ್ಮ ಕೈಲಾದಂಥ ಕೆಲಸಗಳು ಮಾಡಿಕೊಟ್ಟಿದ್ದೀನಿ. ಸರ್, ಅದೇ ರೀತಿ ಈಗ ನೀವು ಈ ಒಂದು ರಾಜಕೀಯ ಜೀವನ ಬಿಟ್ಟು ಇನ್ನಿತರ ಸಂಘ ಸಂಸ್ಥೆಗಳಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೊಂಡಿದ್ದಾರೆ ಸರ್? ಗುರುತಿಸ್ಕೊಂಡಿದ್ದೀನಿ. ಈಗಾಗಲೇ ನಾನು ವಿದ್ಯುತ್ ಕುತ್ತಿಗೆದಾರ ಸಂಘದಲ್ಲಿ ಮಾಲೂರು ತಾಲೂಕಿನಿಂದ 10 ವರ್ಷ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿರ್ತೀನಿ. ಈಗಾಗಲೇ ಈಗ ಆಮೇಲೆ ಅದಾದಮೇಲೆ ಜಿಲ್ಲಾ ಕಮಿಟಿನಲ್ಲಿ ಏನು ವಿದ್ಯುತ್ ಕುತ್ತಿಗೆ ಕರ್ನಾಟಕ ರಾಜ್ಯ ವಿದ್ಯುತ್ ಕುತ್ತಿಗೆದಾರ ಸಂಘದ ಒಂದು ಜಿಲ್ಲಾ ಅಧ್ಯಕ್ಷರಲ್ಲಿ ನಾನು ಕೋಶಾಧ್ಯಕ್ಷರಾಗಿ ಈಗ 2 ತಿಂಗಳಿಂದಲೇ ಇದಾಗಿದ್ದೀನಿ, ಸೆಲೆಕ್ಟ್ ಆಗಿ ಅವಿರೋಧರಾಗಿ ಆಯ್ಕೆ. ಎಲೆಕ್ಷನ್ ಯಾರು ನನ್ನ ಮೇಲೆ ಯಾರು ಒಬ್ಬರು ಒಂದು ಈ ಜಿಲ್ಲೆಯಲ್ಲಿ 300 ಜನ ಗುತ್ತಿಗೆದಾರರಿದ್ದಾರೆ ಎಲ್ಲ ನೀವೇ ಇರಬೇಕಂತ ಹೇಳ್ಬಿಟ್ಟು ನಾನು ಒಮ್ಮತದಿಂದ ಆಯ್ಕೆ ಮಾಡಿ ಕಳಿಸಿದ್ರು. ಆದರೂ ಆ ಕ್ಷೇತ್ರದಲ್ಲಿ ಕೂಡ ಒಳ್ಳೆ ಉತ್ತಮವಾಗಿ ಕೆಲಸ ಮಾಡಿದ್ದೀನಿ. ಆ ಗುತ್ತಿಗೆದಾರರ ಸಮಸ್ಯೆಗಳು ಏನಿದ್ರು ಕೂಡ ಇವತ್ತು ಕೂಡ ಒಂದು ಮೀಟಿಂಗ್ ಮಾಡಿದ್ರು, ಬಿಲ್ಲುಗಳಿರ್ಬೋದು ಬೇರೆ 100 ಜನ ಸಮಸ್ಯೆಗಳು, ಸಾರ್ವಜನಿಕ ಸಮಸ್ಯೆಗಳಿರ್ಬೋದು ಅಲ್ಲಿ ಮೇಲಧಿಕಾರಿಗಳಿಗೆ ಚರ್ಚೆ ಮಾಡಿ ಅವರಿಗೆ ಅನುಕೂಲ ಮಾಡಿಕೊಡ್ತೀನಿ. ಕೆಲಸಗಳನ್ನು ನಾನು ಮಾಡ್ತಾ ಇದ್ದೀನಿ, ಅನುಕೂಲತೆ ಮಾಡ್ತಾ ಇರ್ತೀನಿ. ಸರ್, ಅದೇ ರೀತಿ ಈಗ ನೀವು ಈ ಒಂದು ಸ್ಥಾನಕ್ಕೆ ಬರೋದಕ್ಕೆ ಹೇಳಬೇಕು ಅಂತ ಕಾರಣ, ಮುಖ್ಯವಾಗಿ ಕಾರಣ ಅಂತ ಹೇಳಿದ್ರೆ ಈ ಒಂದು ನಿಮ್ಮ ಗ್ರಾಮದ ಪ್ರತಿಯೊಬ್ಬ ಜನತೆ, ಆ ಜನತೆ ತಮ್ಮ ಅಮೂಲ್ಯವಾದ ಮತವನ್ನು ತಮಗೆ ನೀಡಿ ಜೇಷ್ಠನಾಗೊಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಕೊನೆಯದಾಗಿ ಆ ಎಲ್ಲಾ ಜನತೆಗೂ ಏನೋ ಒಂದು ಸಿಹಿ ಮಾತುಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು ನಾನು ಇನ್ನೊಂದು ಕೆಲಸ ಮಾಡ್ತೀನಿ, ಇನ್ನೊಂದು ಕ್ಷೇತ್ರದಲ್ಲಿದ್ದೀನಿ. ಈಗಾಗಲೇ ನಾನು ಕರ್ನಾಟಕ ಡೈರಿ ಅಂತ ಹೇಳ್ಬಿಟ್ಟು ಒಂದು ಪತ್ರಿಕೆ, ಒಂದು ವಾಸ ಪತ್ರಿಕೆ ಬರ್ತಾಯಿದೆ, ಅದರಲ್ಲಿ ಕೂಡ ತಾಲೂಕಿನಿಂದ ನಾನು ಇಲ್ಲಿ ಇದರಲ್ಲಿ ಇದಾಗಿದ್ದೀನಿ, ಪತ್ರಕರ್ತ ವರದಿಗಾರರಾಗಿದ್ದೀನಿ. ಅದರಲ್ಲಿಯೂ ಆದಷ್ಟು ಆದ್ರಿಂದನೂ ನನ್ನ ಜನಗಳಿಗೆ ನನ್ನ ಅವಕಾಶ ಅವ್ರಿಗೂ ಒಳ್ಳೆ ಕೆಲಸ ಮಾಡಕ್ಕೆ ಅದರಿಂದ ಒಂದು ಸಾಧ್ಯನಿದೆ. ಅದ್ರದ್ದು ಮತ್ತು ಹಾಕಿದ್ರೆ ಆ ಮುಖಾಂತರ ಕೂಡ ಜನಗಳಿಗೆ ನಾನು ಒಳ್ಳೆ ಕೆಲಸ ಮಾಡಕ್ಕೆ ನನ್ನದು ಇದೆಯಾ, ಅದು ಆ ಮುಖಾಂತರ ಕೂಡ ಜನರಿಗೆ ಸಾಮಾನ್ಯ ಜನಕ್ಕಾಗಿರ್ಬೋದು, ರೈತರಿಗಾಗಿರ್ಬೋದು, ಒಂದು ಕೆಲವ್ರಿಗೆ ಎಷ್ಟೋ ಜನ ಕಾನೂನು ಗೊತ್ತಿರಲ್ಲ, ಈ ಬೆಸ್ಕಾಮಲ್ಲಿ ಬರ್ತಾರೆ ಅವ್ರಿಗೆ ಏನು ಗೊತ್ತಿರಲ್ಲ, ಕೆಲವು ಮಾತುಗಳೇ ಗೊತ್ತಿರಲ್ಲ ಅವರಿಗೆ, ಸುಮ್ಮನೆ ಲಂಚ ಕೊಡೋಂಥ ಹಿಂಸೆ ಮಾಡಿ ಅವ್ರು ಇದು ಮಾಡ್ತಿರ್ತಾರೆ. ಅಂಥ ಸಂದರ್ಭ ಕೂಡ ಅವ್ರನ್ನ ಹೆಲ್ಪ್ ಮಾಡಿ ಇವಾಗ ಸುಮಾರು ಕೆಲವರು ಯಾರೋ ಟ್ರಾನ್ಸ್ಫಾರ್ಮರ್ ಆಯ್ತಂತೂ MSL ಮಾಸ್ತಿ ಕಡೆಯಿಂದ ಬಂದಿದ್ದರು, ಅವ್ರ ಕಡೆಯಿಂದ 10-15 ಸಾವಿರ ರೂಪಾಯಿ ಲಂಚ ಅವರು ಅಧಿಕಾರಿ ಇದು ಮಾಡಿದಾಗ ಯಾಕೆ ಕೊಡ್ಬೇಕಂತ ಹೇಳ್ಬಿಟ್ಟು ಅಲ್ಲಿ ನಾನು ಇದು ಮಾಡಿದಾಗ ಒಂದೇ ಅವರು MD ಮೀಟ್ ಮಾಡಿದ್ವಿ. MD ಹತ್ರ ಸುಮಾರು ನಂದು ಒಂದು ಮನಿವನ್ ಅನ್ನೋದಿದ್ರು ಹಿಂದೆ MD ಬೆಸ್ಕಾಮ್ MD, ಅವ್ರ ಹತ್ರ ಹೋಗಿ ಸಾಕಷ್ಟು ಚರ್ಚೆ ಮಾಡಿ ರೈತರಿಗೆ ಮತ್ತು ಗುತ್ತಿಗೆದಾರರಿಗೆ ಸಾರ್ವಜನಿಕರಿಗೆ ಸಾಕಷ್ಟು ಒಂದು ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದೀನಿ, ಸಂಪೂರ್ಣ ಒಂದು ಜನಸೇವೆ ಮಾಡ್ಕೊಟ್ಟಿದ್ದೀನಿ. ಆ ಜನತೆಗೆ ಈ ಸ್ಥಾನಕ್ಕೆ ತಂದಿದ್ದಾರೆ ಸರ್, ಆ ಜನತೆಗೆಲ್ಲರಿಗೂ ಏನೋ ಒಂದು ಸಿಹಿ ಮಾತು ಹೇಳ್ತೀರಾ? ಸಿಹಿ ಮಾತಂದ್ರೆ ನಾನು ಈಗ ಒಂದು ಒಳ್ಳೆ ತಂದಿರೋದಕ್ಕೆ ಅವ್ರಿಗೆ ಇನ್ನ ಮುಂದಿನ ದಿನಗಳಲ್ಲಿ ನಾನು ಅಧಿಕಾರದಲ್ಲಿ ಒಂದು ಇದ್ದಲ್ಲಿ ಅವ್ರಿಗಿನ್ನ ಒಳ್ಳೆ ಕೆಲಸಗಳು ಮಾಡಿ ಅವ್ರ ಜನಸೇವೆಯನ್ನು ಮಾಡೋಕ್ಕೆ ಅವಕಾಶ ಕೊಟ್ಟಿರ್ತೀವಿ. ಇನ್ನ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಿಕೊಟ್ಟು ಅವ್ರಿಗೆ ಒಳ್ಳೇದಾಗಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಸಂದರ್ಭದಲ್ಲಿ ಇದೇ ರೀತಿ ಮುಂದೆ ಕೆಲಸ ಕಾರ್ಯಗಳು ಮಾಡ್ತಾರೆ, ನಿಮ್ಮ ಎಲ್ಲಾ ಕೆಲಸ ಕಾರ್ಯ ಯಶಸ್ಸಾಗಲಿ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸಿ ಧನ್ಯವಾದಗಳು ಸರ್.